ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಆರೋಗ್ಯಕರವಾಗಿರೋ ಗೋಧಿ ಪುರಿ ಮಾಡಿ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ಎಲ್ಲರೂ ಮೈದಾ ಹಿಟ್ಟಲ್ಲಿ ಮಾಡಿ ತೋರಿಸ್ತಾರೆ, ಆದರೆ ನಾನು ಈ ಬಿ ಪಿ ಶುಗರ್ ಇರೋರ್ಗೆಲ್ಲೂ ಹೆಲ್ಪ್ಫುಲ್ ಆಗಲಿ ಅಂತ ಗೋಧಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪೂರಿ ನಾವು ಎಷ್ಟೋ ತಿಟ್ಟರು ಉಪ್ಕೊಂಡಂಗೆ ಇರಬೇಕು, ಮತ್ತು ಜೊತೆಗೆ ಸಾಫ್ಟ್ ಕೂಡ ಇರಬೇಕು, ಆ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪೂರಿಗೆ ಒಂದೊಳ್ಳೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಮತ್ತು ಕಾಬೂಲ್ ಕಡಲೆಕಾಳು ಯೂಸ್ ಮಾಡಿ ಒಂದೊಳ್ಳೆ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ, ಈ ಹೋಟೆಲ್ಗಿಂತಲೂ ತುಂಬ ಟೇಸ್ಟಾಗಿರುತ್ತೆ. ಬನ್ನಿ, ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಹಾಗೆ ನಿಮ್ಮಲ್ಲೂ ಒಂದ್ಸತಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮೊದಲಿಗೆ ಪೂರಿಗೆ ಹಿಟ್ಟು ಕಲಿಸ್ಕೊಳ್ಳೋಣ. ನಾನಿಲ್ಲಿ ಗೋಧಿ ಪೂರಿ ಮಾಡ್ತಾ ಇರೋದ್ರಿಂದ ಗೋಧಿ ಹಿಟ್ಟನ್ನ ಒಂದು ಅರ್ಧ ಕೆ ಜಿ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 3 ಸ್ಪೂನು ಬಾಂಬೆ ರವೆ ಹಾಕ್ಕೊಂಡಿದ್ದೀನಿ. ಬಾಂಬೆ ರವೆ ಹಾಕೋದು, ಇಲ್ಲ ಅಂದರೆ ಈ ಚಿರೋಟಿ ರವೆ ಕೂಡ ಹಾಕ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಫಸ್ಟೇ ಚೆನ್ನಾಗಿ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಮತ್ತು ನೋಡ್ಕೊಳ್ತಾ ನೋಡ್ಕೊಳ್ತಾ ನೀರನ್ನ ಎಷ್ಟು ಬೇಕಷ್ಟೇ ಹಾಕ್ಕೊಂಡು ಗಟ್ಟೆ ಕಲಸ್ಕೊಬೇಕು. ಗಟ್ಟೆ ಕಲಸೋದ್ರಿಂದ ಏನಾಗುತ್ತೆ, ಪೂರಿ ಎಣ್ಣೆಗೆ ಹಾಕ್ತೀವಿ ನೋಡಿ, ಆಗ ಜಾಸ್ತಿ ಎಣ್ಣೆ ಹೀರಲ್ಲ, ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ನೋಡಿ. ಈಗ ಕಲಸಿದ್ದಾಯಿತು, ಚೆನ್ನಾಗಿ ಗಟ್ಟಿ ಕಲಸ್ಕೊಂಡಿದ್ದೀನಿ. ಅದ್ರ ಮೇಲೆ 1 ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ನಾದಬೇಕು. ಒಂದು 5 ನಿಮಿಷ ಆದರೂ ಚೆನ್ನಾಗಿ ಅಂಗೈಯಲ್ಲಿ ನಾದಬೇಕು. ನಾದೋದ್ರಿಂದ ಪೂರಿ ಸಾಫ್ಟಾಗಿ ಬರುತ್ತೆ ನೋಡಿ, ಎಷ್ಟು ಗಟ್ಟಿ ಇತ್ತು ಈಗ ನೋಡಿ, ನಾದಿ ನಾದಿ ಎಷ್ಟು ಸಾಫ್ಟಾಗಿದೆ. ಈಗ ಒಂದು 1/2 ಗಂಟೆ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ಬೇಕು. ಒಂದು 1/2 ಗಂಟೆ ನೆಂದಷ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಪೂರಿ. ಈ ಗೋಧಿ ಹಿಟ್ಟು ಸ್ವಲ್ಪ ನೆನೆಯೋಷ್ಟರೊಳಗೆ ನಾವು ಈ ಪೂರಿ ಜೊತೆಗೆ ತಿನ್ನಲಿಕ್ಕೆ ಒಂದೊಳ್ಳೆ ಕಾಂಬಿನೇಷನ್ ಆಗಿ ಕಾಬೂಲ್ ಕಡಲೆಕಾಳು ಮತ್ತು ಆಲೂಗೆಡ್ಡೆ ಹಾಕಿ ಒಂದೊಳ್ಳೆ ಸಾಗು ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಮೊದಲಿಗೆ ಸಾಗು ಮಾಡೋದಕ್ಕೋಸ್ಕರ ನಾನು ಸಣ್ಣ ಬಟ್ಲಾಗಷ್ಟು ಕಾಬೂಲ್ ಕಡಲೆಕಾಳನ್ನ ಓವರ್ ನೈಟ್ ನೆನೆ ಹಾಕಿದ್ದೆ ನೋಡಿ. ಈಗ ಚೆನ್ನಾಗಿ ನೆಂದಿದೆ, ಈಗ ಕ್ವಾಂಟಿಟಿ ನೋಡಿ ಎಷ್ಟು ಜಾಸ್ತಿ ಆಗಿದೆ ಅಂತ. ಈಗ ಇದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಬೇಕು. ಅದ್ರ ಒಟ್ಟಿಗೆ ಈಗ ಒಂದು 5 ಆಲೂಗೆಡ್ಡೆ ಹಾಕ್ಕೊಳ್ಬೇಕು. ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಮೇಲೆ ಸಿಪ್ಪೆ ತೆಗೆದು ಮಧ್ಯಭಾಗದಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದೆಷ್ಟು ಮುಳುಗುತ್ತೆ ನೋಡಿ, ಅಷ್ಟು ಮಾತ್ರ ನೀರು ಹಾಕಿ ಒಂದು 3 ವಿಷಲ್ಲು ಕೂಗಿಸ್ಕೊಳ್ಬೇಕು. ಇದು ಕೂಗೋಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈಗ ಸಾಗು ಮಾಡಲಿಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥಗಳು ಏನೇನು ಬೇಕು ನೋಡ್ಕೊಳ್ಳಿ. 1 ಹಿಡಿಯಷ್ಟು ತೆಂಗಿನಕಾಯಿ ಪೀಸಸ್ ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನು ಉರ್ಗಡ್ಡೆ ಹಾಕ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೊಂಡಿದ್ದೀನಿ. ಹಾಗೆ 1 ಇಂಚು ಶುಂಠಿ ಪೀಸಸ್ ಕಟ್ ಮಾಡಿ ಹಾಕ್ಕೊಳ್ಬೇಕು. ಹಾಗೆ 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ಬೇಕು. ಈಗ ಕಡಲೆಕಾಳು ಮತ್ತು ಆಲೂಗೆಡ್ಡೆನ ಬೇಯಕ್ಕೆ ಹಾಕಿದ್ವಲ್ಲ, ಅದು ಬೆಂದಿದೆಯಾ ನೋಡೋಣ ನೋಡಿ, ಎಷ್ಟು ಸಾಫ್ಟಾಗಿ ಬೆಂದಿದೆ. ಈಗ ಈ ಆಲೂಗೆಡ್ಡೆನ ಸ್ವಲ್ಪ ದಪ್ಪಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸ್ಮ್ಯಾಶ್ ಮಾಡ್ಕೊಳ್ಳಿದ ನಂತರ ನಾವೀಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ನೋಡಿ ಆಯಿತು, ಆಲೂಗೆಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿದ್ದಾಯಿತು, ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಸಾಗು ಮಾಡೋದಕ್ಕೋಸ್ಕರ ನಾನು ಬಾಣಲಿನ ಬಿಸಿಯಾಗಿ ಇಟ್ಕೊಂಡಿದ್ದೆ. ಬಿಸಿಯಾಗಿರೋ ಬಾಣಲಿಗೆ 1-4 ಸ್ಪೂನು ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಚೆನ್ನಾಗಿ ಬಿಸಿಯಾದ ನಂತರ 2-3 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋಂಟ ಫ್ರೈ ಮಾಡ್ಕೊಳ್ಬೇಕು. ನಂತರ 2-3 ಹಸಿಮೆಣಸಿನಕಾಯಿನ ಮಧ್ಯಭಾಗದ ಸೀಳಿ ಹಾಕ್ಕೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ನಾನು ಹಾಕಿರೋದು, ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಚೆನ್ನಾಗಿ 1 ಮಿನಿಟು ಫ್ರೈ ಮಾಡ್ಕೊಳ್ಬೇಕು. ನಂತರ ನಾವು ರುಬ್ಬಿಟ್ಕೊಂಡಿದ್ದು ನೋಡಿ ಮಸಾಲೆನ, ಈಗ ಸೇರಿಸ್ಕೊಳ್ಬೇಕು. ಮಸಾಲೆ ಸೇರಿಸಿದ ನಂತರ 1/2 ಸ್ಪೂನ್ ಅರಶಿನ ಪೌಡರು, ಹಾಗೆ 2 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ನೀವು ಖಾರಕ್ಕೆ ತಕ್ಕನಂಗೆ ನೀವು ಹೆಚ್ಚು ಅಥವಾ ಕಡಿಮೆ ಕೂಡ ಹಾಕ್ಕೊಳ್ಬೋದು. 2 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಳ್ಬೇಕು. ಹಾಗೆ 1 ಸ್ಪೂನು ಗರಂ ಮಸಾಲ ಪೌಡ್ರು. ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ನಾನು 1 ಸ್ಪೂನ್ ಆಗಷ್ಟು ಚಿಕನ್ ಮಸಾಲ ಪೌಡ್ರ್ ಹಾಕಿದ್ದೀನಿ. ಈ ಸ್ಪೈಸಸ್ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಎಣ್ಣೆಲಿ ಅನ್ನೋದು ಫ್ರೈ ಆಗಬೇಕು, ಅಲ್ಲಿಗಂಟನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇರಬೇಕು. 1-3 ಮಿನಿಟ್ಸ್ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಿಕ್ಸಿ ಜಾರ ಸ್ವಲ್ಪ ಮಸಾಲೆಲ್ಲ ಅಂಟಿರುತ್ತೆ ನೋಡಿ, ಅದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇದರೊಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಬೇಕು. ಕಡಲೆಕಾಳು ಬೇಯಬೇಕನ್ನ ಸ್ವಲ್ಪ ಉಪ್ಪು ಹಾಕಿದ್ದೆ ನೋಡಿ, ಹಾಗಾಗಿ ನೋಡಿಕೊಂಡು ಸ್ವಲ್ಪ ಮಸಾಲೆಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಫಸ್ಟೇ ಬೇಯಿಸಿಟ್ಕೊಂಡಿದ್ದು ನೋಡಿ ಕಡಲೆಕಾಳು ಮತ್ತು ಆಲೂಗೆಡ್ಡೆ ಎಲ್ಲ, ಆ ಮಿಶ್ರಣನ ಈಗ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಎಷ್ಟು ಬೇಕು ನೋಡಿ ನೀರನ್ನ, ಅದನ್ನು ನೋಡಿಕೊಂಡು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ತೀರ ತೆಳ್ಳು ಮಾಡ್ಕೊಬಾರ್ದು ಸಾಗುನ, ತೀರ ತೆಳ್ಳು ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಸಾಂಬಾರು ಆಗ್ಬಿಡುತ್ತೆ, ಸಾಗು ಆಗೋಲ್ಲ. ಹಾಗಾಗಿ ನೀರನ್ನ ನೋಡಿಕೊಂಡು ಎಷ್ಟು ಬೇಕಷ್ಟೇ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪೂರಿಗೆ ನೋಡಿ, ಈ ಕಡೆ ತೆಳ್ಳಗೂ ಇರಬಾರ್ದು, ಈ ಕಡೆ ಗಟ್ಟಿಗೂ ಇರಬಾರ್ದು, ಒಂದು ಮೀಡಿಯಂ ಮಧ್ಯದಲ್ಲೇ ಇರಬೇಕು. ಈ ಆಲೂಗೆಡ್ಡೆ ಹಾಕಿದ್ದೀವಿ ನೋಡಿ ಸಾಗುಗೆ, ಈ ಬೇಯ್ತಾ ಬೇಯ್ತಾ ಏನಾಗುತ್ತೆ,
ಹಾಲು ಸಾಗು ಗಟ್ಟಿ ಆಗ್ತಾ ಹೋಗುತ್ತೆ, ಹಾರದ ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ನೋಡಿ ನಾನು ತೋರಿಸಿರೋ ಹದದಲ್ಲೇ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಸಾಗು ಅಂತೂ. ಈಗ ಕಡಲೆಕಾಳು ಮತ್ತು ಆಲೂಗಡ್ಡೆಗೆ ಮಸಾಲೆ ಹಿಡಿಬೇಕಲ್ಲ, ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಆಗಿದೆ ನೋಡಿ, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲಿಂದ ಉದುರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫೈನಲಿ ಆ ಪೂರಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಮತ್ತು ಕಾಬೂಲ್ ಕಡಲೆಕಾಳು ಹಾಕಿ ಯಾವ ರೀತಿ ಸಾಗು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಬನ್ನಿ, ಸಾಗು ರೆಡಿ ಆಯಿತು, ಈಗ ಪೂರಿ ಕೂಡ ರೆಡಿ ಮಾಡ್ಕೊಳ್ಳೋಣ. ಈಗ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿದೆ, ನಮಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜಲ್ಲಿ ನಾವು ಉಂಡೆಗಳನ್ನ ಮಾಡ್ಕೋಬೋದು. ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಉಂಡೆ ಮಾಡಿಕೊಂಡು ನಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿ ಆ ಶೇಪಲ್ಲಿ ನಾವು ಪೂರಿನ ಲಟ್ಟಿಸ್ಕೊಳ್ಬೋದು. ಪೂರಿ ಲಟ್ಟಿಸ್ಬೇಕಾದ್ರೆ ಈ ಟಿಪ್ಸನ್ನು ನೀವು ಖಂಡಿತವಾಗಿ ಫಾಲೋ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಯೂಶ್ವಲಿ ಏನು ಮಾಡ್ತೀವಿ, ಪೂರಿ ಲಟ್ಟಿಸ್ಬೇಕಾದ್ರೆ ಗೋಧಿ ಹಿಟ್ಟು ಹಸಿಟ್ಟು ಹಾಕ್ಕೊಂಡು ನಾವು ಲಟ್ಟಿಸ್ತೀವಲ್ವ, ಹಾಗೆ ಮಾಡಬಾರ್ದು. ಲಟ್ಟಣಿಗೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಲಟ್ಟಿಸೋದ್ರಿಂದ, ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಆ ಪೂರಿ ಎಣ್ಣೆ ಕೂಡ ಈರೋದಿಲ್ಲ ಮತ್ತು ಎಣ್ಣೆ ಕೂಡ ಗಲೀಜಾಗಿರೋದಿಲ್ಲ. ತಿನ್ಬೇಕಾದ್ರೂ ಅಷ್ಟೇ ಒಂದು ಸ್ವಲ್ಪನೂ ಕೈಗೆ ಆಯಿಲ್ ಅಂಟ್ಕೊಳ್ಳೋದಿಲ್ಲ, ಪೂರಿ ಕೂಡ ಅಷ್ಟು ಚೆನ್ನಾಗೇ ಉಬ್ಬಿ ಬಂದಿರುತ್ತೆ. ಈಗ ಪೂರಿ ಕರಿದಕ್ಕೋಸ್ಕರ ಎಣ್ಣೆನ ಬಿಸಿಯಾಗಿ ಇಟ್ಕೊಂಡಿದ್ದೆ. ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ, ನಾವು ಕಾದಿರೋ ಎಣ್ಣೆಲೇ ಪೂರಿನ ಕರಿಬೇಕು, ಇಲ್ಲಾಂದರೆ ಏನಾಗುತ್ತೆ ಪೂರಿ ಉಬ್ಬೋದೇ ಇಲ್ಲ. ತಿನ್ಬೇಕಾದ್ರೂ ಅಷ್ಟೇ ಕಟುಂಬ ಕಟುಂಬ ಅಂತ ಇರುತ್ತೆ, ಸಾಫ್ಟಾಗಿರಲ್ಲ. ಈ ಥರ ಹೈ ಫ್ಲೇಮ್ ಇಟ್ಕೊಂಡು ನಾವು ಪೂರಿನ ಕರಿಯೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ, ಮತ್ತು ತಿನ್ನೋಕ್ಕೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ನೋಡಿ ನೀವು ನೋಡ್ತಾ ಇರ್ಬೋದು, ಪೂರಿ ಹಾಕಿದಂಗೆ ತಾನಾಗ ತಾನೇ ಎದ್ದು ಬಂದುಬಿಡುತ್ತೆ ಮೇಲಕ್ಕೆ, ಅಷ್ಟೇ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ. ನೋಡೋಕ್ಕೂ ಕೂಡ ಕಲರ್ ಅಷ್ಟೇ ಚೆನ್ನಾಗಿರುತ್ತೆ. ಈ ಥರ ಉಬ್ಬಿ ಬರಬೇಕು ಅಂದರೆ ಪೂರಿ ನಾವು ಹಿಟ್ಟು ಕಲಸ್ಬೇಕಾದ್ರೆ ರವೆ ಹಾಕಿದ್ದೆ ನೋಡಿ, ಆ ರವೆನೇ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಪೂರಿಗೆ. ನಾವು ಎಷ್ಟೇ ಹೊತ್ತು ಪೂರಿನ ಇಟ್ಟಿದ್ರೂ ಕೂಡ ಪೂರಿ ಹಾಗೆ ಉಪ್ಕೊಂಡೇ ಇರುತ್ತೆ. ಹೋಟೆಲ್ಗಿಂತ ಟೇಸ್ಟಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡಿ. ಆರೋಗ್ಯಕರವಾಗಿರೋ ಗೋಧಿ ಪೂರಿ ಮತ್ತು ಸಾಗು ಎರಡೂ ರೆಡಿಯಾಗಿದೆ, ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಆಲು ಮತ್ತು ಕಾಬೂಲ್ ಕಡಲೆಕಾಳು ಹಾಕಿ ಮಾಡಿದ್ದೀನಿ ಮಸಾಲ ಅಂತೂ. ಇದು ಪೂರಿಗಂತೂ ಸೂಪರಾಗಿರುತ್ತೆ ಕಾಂಬಿನೇಷನು. ನಿಮ್ಮಲ್ಲಿ ಅನ್ಸುತ್ತೆ, ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಆಗಿದೆ ಅಂತ. ಪೂರಿ ಅಂತೂ ಎಷ್ಟು ಸಾಫ್ಟಾಗಿದೆ ಅಂದರೆ ನೋಡಿ, ಗೂಡು ಗೂಡು ಥರ ಸಖತ್ತಾಗಿ ಬಂದಿದೆ. ಅಯ್ಯೋ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಪೂರಿ ಅಂತೂ. ಸೂಪರಾಗಿದೆ ನೋಡಿ, ಪೂರಿ ಅಂತೂ ಎಷ್ಟು ಉಬ್ಬಿದೆ ನೋಡಿ. ಈ ಥರ ಪೂರಿ ನಿಮ್ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗುತ್ತೆ. ನಾನು ಮಾಡಿ ನೋಡಿ, ಆಗಲೇ 15 ಮಿನಿಟ್ಸ್ ಆಯಿತು, ಇನ್ನೂ ಅದೇ ಥರ ಉಬ್ಬಿದೆ ಹಂಗೆ ಪೂರಿ. ತುಂಬಾ ನೋಡಿ ಕೀಳ್ತಿದೆ ಹಂಗೆ, ಅಷ್ಟು ಸಾಫ್ಟಾಗಿದೆ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆಗೆ. ಇನ್ನು ಹೋಗ್ಬಲ್ಲ.